ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಶ್ರೀ ನರೇಂದ್ರ ಮೋದಿ ಈ ಹೆಸರಲ್ಲಿ ಅದೇನೋ ಶಕ್ತಿ ತೇಜಸ್ಸು ಇದೆ ಇವರು ಒಬ್ಬ ದೇಶಪ್ರೇಮಿ ದೇಶ ಸೇವಕ ಯೋಗಿ ತಪಸ್ವಿ ಇವೆಲ್ಲ ಆದಂತಹ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇದೆಲ್ಲ ಹೇಳೋದರಿಂದ ನನ್ನನ್ನು ಮೋದಿಯವರ ಫಾರ್ ಅಂತ ತಿಳ್ಕೊಬೇಡಿ ನಾನು ಮೋದಿಯವರಲ್ಲಿರುವ ಒಬ್ಬ ಮಹಾನ್ ಚೇತನ ನಮ್ಮ ಸಂಸ್ಕೃತಿಯ ಆರಾಧಕ ಅಪ್ಪಟ ದೇಶ ಪ್ರೇಮಿತ್ವ ಇವುಗಳ ಫಾರ್ ಐನೂರು ವರ್ಷಗಳು ನೆನೆಗುದಿಗೆ ಬಿದ್ದಂತಹ ರಾಮಜನ್ಮ ಭೂಮಿಯ ರಾಮಮಂದಿರ ನಿರ್ಮಾಣ ಹಾಗೂ ಉದ್ಘಾಟನೆ ಬಾಲರಾಮರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಇವೆಲ್ಲ ಆಗುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ ಅಂತಹ ಸಂಸ್ಕೃತಿ ಪುನರ್ ನಿರ್ಮಾಣ ಮಾಡಿದಂತಹ ಚೇತನ ಅವರಲ್ಲಿದೆ ರಾಮಮಂದಿರ ಉದ್ಘಾಟನೆಗೆ ಅದೆಷ್ಟು ಜನಗಳ ತಪಸ್ಸಿನ ಫಲವಿತ್ತೋ ಏನೋ ಕೊನೆಗೆ ನಮ್ಮ ಹಿಂದೂಗಳ ಬಹುಶತಕಗಳ ಭಾವನೆಗಳಿಗೆ ಜೀವ ಕೊಟ್ಟಂತಹ ಕಾರ್ಯ ಮಾಡಿದಂಥ ಮೋದಿ ಎನ್ನುವ ಮಹಾನ್ ಚೇತನಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಲೇಬೇಕು ಎನಿಸುತ್ತದೆ ಇದು ಒಂದು ಐತಿಹಾಸಿಕ ಕ್ಷಣ ಕೊನೆಗೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆ ಸುದಿನವನ್ನು ನಾವೆಲ್ಲ ಕಣ್ತುಂಬಿಕೊಂಡೆವು ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕು ವಿದೇಶದಲ್ಲಿ ಅಂದರೆ ಪಕ್ಕ ಇಸ್ಲಾಂ ರಾಷ್ಟ್ರದಲ್ಲಿ ಬಿ ಎ ಪಿ ಎಸ್ ಸ್ವಾಮಿ ನಾರಾಯಣ ಮಂದಿರವನ್ನು ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗಾದರೆ ಯಾವುದು ಆ ರಾ ಇಸ್ಲಾಂ ರಾಷ್ಟ್ರ ಅಲ್ಲಿ ಹಿಂದೂ ದೇವಾಲಯ ಅಂದರೆ ನಿಮಗೆ ಆಶ್ಚರ್ಯವಾಗ್ತಾ ಇದೆ ಅಲ್ವಾ ಹೌದು ಆಶ್ಚರ್ಯವಾದರೂ ಅದೇ ಸತ್ಯ ಪ್ರಿಯ ವೀಕ್ಷಕರೇ ಈ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಆಕ್ಟಿವೇಷನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ಆ ಇಸ್ಲಾಂ ರಾಷ್ಟ್ರ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳ್ಬಿಟ್ಟು ಅದರ ರಾಜಧಾನಿ ಅಬುದಾಬಿ ಅಬುದಾಬಿಯಲ್ಲಿ ಬಿ ಎ ಪಿ ಸ್ವಾಮಿನಾರಾಯಣ ಮಂದಿರ ಉದ್ಘಾಟನೆ ಇದೆ ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಏನು ರೀ ಹೇಳ್ತಿದ್ದೀರಾ ಇಸ್ಲಾಂ ರಾಷ್ಟ್ರಗಳಲ್ಲಿ ಮೂರ್ತಿ ಪೂಜೆಗೆ ಅವಕಾಶವೇ ಇಲ್ಲ ಅಂತಹದರಲ್ಲಿ ಹಿಂದೂ ದೇವಾಲಯ ಅಂತ ಹೇಳ್ತಿದ್ದೀರ ಅನ್ಸುತ್ತಲ್ವಾ ಹೌದು ಬೋಚಾ ಸನ್ವಾಸಿ ಅಕ್ಷರ ಪುರುಷೋತ್ತಮ್ ಸ್ವಾಮಿನಾರಾಯಣ್ ಸಂಸ್ಥಾ ಬಿ ಎ ಪಿ ಎಸ್ ಬೋಚಾ ಸನ್ವಾಸಿ ಅಕ್ಷರ್ ಪುರುಷೋತ್ತಮ್ ಸ್ವಾಮಿನಾರಾಯಣ್ ಸಂಸ್ಥಾ ಪಿ ಎ ಪಿ ಎಸ್ ಇದು ಒಂದು ಅಂತಾರಾಷ್ಟ್ರೀಯ ಧಾರ್ಮಿಕ ಸಂಸ್ಥೆ ಅಕ್ಷರಧಾಮ ಅಂತಲೂ ಕರೀತಾರೆ ಇದರ ರೂವಾರಿಗಳು ಶ್ರೀ ಪ್ರಮುಖ್ ಮಹಾರಾಜ್ ಮತ್ತು ಶ್ರೀ ಮಹಂತ ಮಹಾರಾಜ್ರವರು ಶ್ರೀ ಮಹಾಂತ ಮಹಾರಾಜ್ರವರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಅಬುದಾಬಿಗೆ ಭೇಟಿ ಕೊಟ್ಟಾಗ ಭಾರತ ಮತ್ತು ಯು ಎ ಇಗಳ ನಡುವೆ ಬಾಂಧವ್ಯವನ್ನು ಗಟ್ಟಿಗೊಳಿಸಬೇಕು ಅಂತ ಯೋಚಿಸಿದರು ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿಯವರು ಯು ಎ ಇಗೆ ಭೇಟಿ ನೀಡಿದಾಗ ಶ್ರೀ ಮಹಾಂತ ಮಹಾರಾಜರವರು ಹಲವು ಧಾರ್ಮಿಕ ಗುರುಗಳು ಹಾಗೂ ನರೇಂದ್ರ ಮೋದಿಯವರು ಇವರೆಲ್ಲರೂ ಯು ಎ ಇನ ದೊರೆಗಳಾದ ಅಥವಾ ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹಿಯಾನ್ ರವರನ್ನು ಭೇಟಿಯಾಗಿ ಸ್ವಾಮಿ ನಾರಾಯಣ ಮಂದಿರ ನಿರ್ಮಾಣದ ಬಗ್ಗೆ ಚರ್ಚಿಸಿದರು ಯು ಎ ಇ ದೊರೆಗಳಾದ ಅಥವಾ ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹಿಯಾನ್ ರವರು ಇಪ್ಪತ್ತೇಳು ಎಕರೆ ಭೂಮಿ ಕೊಡುವುದರ ಮೂಲಕ ಮಂದಿರ ನಿರ್ಮಾಣಕ್ಕೆ ಒಪ್ಪಿದರು ನೋಡಿ ವೀಕ್ಷಕರೇ ಈ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ರವರು ಎರಡು ಧರ್ಮಗಳ ನಡುವಿನ ಬಂಧ ಬಾಂಧವ್ಯ ಗಟ್ಟಿಗೊಳಿಸುವಲ್ಲಿ ಶಾಂತಿ ಸಾಮರಸ್ಯ ಸಹಿಷ್ಣುತ ಮೌಲ್ಯಗಳನ್ನು ಸಾರುವಂತಹ ಮಹೋನ್ನತ ಕಾರ್ಯಕ್ಕೆ ಪ್ರೋತ್ಸಾಹಿಸಿದರು ಪಕ್ಕಾ ಇಸ್ಲಾಂ ದೇಶದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲದಂತಹ ವಿಗ್ರಹಾರಾಧನೆ ಪ್ರೋತ್ಸಾಹವಿರದಂತಹ ನೆಲದಲ್ಲಿ ಹಿಂದೂ ದೇವಾಲಯ ನಿರ್ಮಾಣಕ್ಕೆ ಇಪ್ಪತ್ತೇಳು ಎಕರೆ ಭೂಮಿ ಕೊಟ್ಟು ಪ್ರೋತ್ಸಾಹ ನೀಡಿದ್ದಾರೆ ಅಂದರೆ ಇದಕ್ಕಿಂತ ಐತಿಹಾಸಿಕ ನಿರ್ಧಾರ ಮತ್ತೇನಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಯು ಎ ಇ ಅಧ್ಯಕ್ಷರು ನರೇಂದ್ರ ಮೋದಿಯವರು ಬಿ ಎ ಪಿ ಎಸ್ ಸ್ವಾಮಿನಾರಾಯಣ ಸಂಸ್ಥೆ ಶ್ರೀ ಮಹಾಂತ ಮಹಾರಾಜ್ರವರು ಮತ್ತು ಶ್ರೀ ಪ ಪ್ರಮುಖ್ ಮಹಾರಾಜ್ರವರು ಇನ್ನಿತರ ಧಾರ್ಮಿಕ ಗುರುಗಳು ಇವರೆಲ್ಲರ ಸಮ್ಮುಖದಲ್ಲಿ ಎಂ ಓ ಯುಗೆ ಸಹಿ ಹಾಕಲಾಯಿತು ಎಂ ಓ ಯು ಅಂದರೆ ಏನು ಅಂತ ಮೆಮೋರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಎ ಪಿ ಎಸ್ ಸ್ವಾಮಿನಾರಾಯಣ ಮಂದಿರ ನಿರ್ಮಾಣದ ಶಂಕುಸ್ಥಾಪನೆಯನ್ನು ನರೇಂದ್ರ ಮೋದಿ ಅವರು ಅಕ್ಷರಧಾಮದ ಮಹಾ ಗುರುಗಳಾದ ಶ್ರೀ ಮಹಾಂತ ಮಹಾರಾಜರವರು ಮತ್ತು ಶ್ರೀ ಪ್ರಮುಖ್ ಮಹಾರಾಜರು ಹಾಗೂ ಧರ್ಮಗುರುಗಳ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಬಿ ಎ ಪಿ ಎಸ್ ಸ್ವಾಮಿನಾರಾಯಣ ಮಂದಿರದ ನಿರ್ಮಾಣ ಕಾರ್ಯ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭವಾಗಿ ನಾಲ್ಕು ವರ್ಷಗಳ ನಂತರ ಮಂದಿರ ನಿರ್ಮಾಣ ಮುಕ್ತಾಯವಾಯಿತು ಬಿ ಎ ಪಿ ಎಸ್ ಸ್ವಾಮಿನಾರಾಯಣ ಮಂದಿರ ನಿರ್ಮಾಣದ ಮುಖ್ಯಾಂಶಗಳನ್ನು ನಿಮಗೆ ವಿವರಿಸುತ್ತೇನೆ ಇಪ್ಪತ್ತೇಳು ಎಕರೆ ಭೂಮಿಯಲ್ಲಿ ಒಂಬೈನೂರು ರೂಪಾಯಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಪ್ರಾಚೀನ ಭಾರತದ ಶೈಲಿ ಭಾರತದ ವಾಸ್ತುಶಿಲ್ಪ ಶೈಲಿ ಮಂದಿರದ ಉದ್ದ ಎರಡು ನೂರ ಅರವತ್ತೆಂಟು ಅಡಿಗಳು ಅಗಲ ನೂರ ಎಂಬತ್ತು ಅಡಿಗಳು ಎತ್ತರ ನೂರ ಎಂಟು ಅಡಿಗಳು ಏಕಕಾಲಕ್ಕೆ ಹತ್ತು ಸಾವಿರ ಭಕ್ತರು ಪ್ರಾರ್ಥನೆ ಮಾಡುವಷ್ಟು ವಿಶಾಲವಾಗಿದೆ ಯು ಎ ಇನ ಏಳು ದೊರೆಗಳನ್ನು ಪ್ರತಿನಿಧಿಸುವ ಏಳು ಶಿಖರಗಳನ್ನು ನಿರ್ಮಿಸಲಾಗಿದೆ ಅವುಗಳಲ್ಲಿ ರಾಮಾಯಣ ಮಹಾಭಾರತ ಭಾಗವತ ಶಿವಪುರಾಣಗಳ ಬಗ್ಗೆ ಕೆತ್ತನೆಗಳನ್ನು ಕೆತ್ತಲಾಗಿದೆ ವೆಂಕಟೇಶ್ವರ ಸ್ವಾಮಿನಾರಾಯಣ ರಾಧಾಕೃಷ್ಣ ರಾಮ ಸೀತಾ ಶಿವಪಾರ್ವತಿ ಜಗನ್ನಾಥ ಅಯ್ಯಪ್ಪನ್ ಹೀಗೆ ಹಲವಾರು ದೇವರುಗಳನ್ನು ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಪಂಚಭೂತಗಳಾದ ಅಗ್ನಿ ಗಾಳಿ ನೀರು ಭೂಮಿ ಮತ್ತು ಆಕಾಶಗಳ ಬಗ್ಗೆ ಕೆತ್ತನೆ ಕೆತ್ತಲಾಗಿದೆ ಭಾರತದ ದೈವಿಕ ಜೀವನದಿಗಳಾದ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿಗಳ ಸಾಂಕೇತಿಕ ಜಲಪಾತಗಳನ್ನು ನಿರ್ಮಿಸಲಾಗಿದೆ ಅರಬ್ ದೇಶ ಯು ಎ ಇನ ಹಿಂದಿನ ಕಾಲದ ಸಾರಿಗೆಗೆ ಬಳಸುತ್ತಿದ್ದ ಕುದುರೆ ಒಂಟೆಗಳ ಕೆತ್ತನೆಯನ್ನು ಸಹ ಮಾಡಲಾಗಿದೆ ಒಂದು ಸಾವಿರದ ನೂರಕ್ಕೂ ಹೆಚ್ಚು ಕುಶಲಕರ್ಮಿಗಳು ಕೆಲಸ ಮಾಡಿದ್ದಾರೆ ಹಿಂದೂ ಸಂಸ್ಕೃತಿಯ ಶೈಲಿಯ ಚಿತ್ರಣಗಳನ್ನು ಕೆತ್ತಲಾಗಿದೆ ಬಿ ಎ ಪಿ ಎಸ್ ಸ್ವಾಮಿನಾರಾಯಣ ಮಂದಿರದಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ನೋಡೋಣ ಪ್ರಾರ್ಥನಾ ಮಂದಿರ ಭೇಟಿ ಕೇಂದ್ರ ವಸ್ತು ಪ್ರದರ್ಶನ ಕೇಂದ್ರ ಕಲಿಕಾ ಕೇಂದ್ರ ಚಿಕ್ಕ ಮಕ್ಕಳ ಕ್ರೀಡಾ ಸೌಲಭ್ಯ ಬುಕ್ಶಾಪ್ ಗ್ರಂಥಾಲಯ ಮಂದಿರದಲ್ಲಿ ಮೂರುನೂರ ಐವತ್ತಾರು ಸೆನ್ಸಾರ್ಗಳನ್ನು ಅಳವಡಿಸಲಾಗಿದೆ ಬುನಾದಿಯಲ್ಲಿ ನೂರು ಸೆನ್ಸಾರ್ಗಳನ್ನು ಅಳವಡಿಸಲಾಗಿದೆ ಭೂಕಂಪ ಇನ್ನಿತರ ಪ್ರಾಕೃತಿಕ ವಿಕೋಪಗಳ ಮುನ್ಸೂಚನೆ ತಿಳಿಯಲು ಸಹಾಯಕವಾಗುವಂತೆ ಅಳವಡಿಸಲಾಗಿದೆ ಈ ಮಂದಿರ ನಿರ್ಮಾಣದ ಉದ್ದೇಶ ಯಾವ ಸಂದೇಶವನ್ನು ಸಾರುತ್ತದೆ ಎನ್ನುವುದರ ಬಗ್ಗೆ ತಿಳಿಯೋಣ ಶಾಂತಿ ಸಾಮರಸ್ಯ ಸಹಿಷ್ಣುತೆ ಮಾನವೀಯ ಮೌಲ್ಯಗಳನ್ನು ಹರಡುವುದು ಹೀಗಂತ ಬಿ ಎ ಪಿ ಎಸ್ ಸಂಸ್ಥೆ ಹೇಳಿದೆ ಪ್ರಿಯ ವೀಕ್ಷಕರೇ ನರೇಂದ್ರ ಮೋದಿಯವರು ಈ ಮಂದಿರದ ಉದ್ಘಾಟನೆಗೆ ಅಬುದಾಬಿಗೆ ಭೇಟಿ ನೀಡಿದಾಗ ಅಲ್ಲಿನ ಭಾರತೀಯರನ್ನು ಉದ್ದೇಶಿಸಿ ಕನ್ನಡದಲ್ಲಿ ಒಂದು ವಾಕ್ಯವನ್ನು ಹೇಳಿದರೆ ಭಾರತ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತದೆ ಎನ್ನುವ ಸಂದೇಶವನ್ನು ನಮ್ಮ ಭಾರತೀಯರಿಗೆ ನೀಡಿದ್ದಾರೆ ಪ್ರಿಯ ವೀಕ್ಷಕರೇ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಆಕ್ಟಿವೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಶ್ರೀರಾಮ್